ಹಾಗೂ ವಿನೋದ್ ಅವರ ಒಬ್ಬನೇ ಮಗನನ್ನು ಓದೋಕೆ ವಿದೇಶಕ್ಕೆ ಕಳಿಸಿದ್ದರು. ಈ ವಿಷಯದಿಂದ ಅವರಿಗೆ ತುಂಬಾ ಅಭಿಮಾನವಿತ್ತು. ನಿನಗೊತ್ತರಮ್ಮ, ನನ್ ಮಗ ಅಮೆರಿಕದಲ್ಲಿ ಓದ್ತಿದ್ದಾನೆ. ಇದು ತುಂಬಾ ಒಳ್ಳೇದಾಯ್ತು. ಹಾ, ನನ್ಗಂತೂ ಅವನ್ ಮದ್ವೆದೆ ಚಿಂತೆ ಆಗ್ಬಿಟ್ಟಿದೆ. ಒಂದ್ ಸುಂದರವಾದ ಸೊಸೆ ಸಿಕ್ಕಿದ್ರೆ ಸಾಕು. ನಂದಾ, ನಿನ್ಗೋಸ್ಕರ ನಿನ್ ಮಗ ವಿದೇಶದಿಂದ ಸೊಸೆ ಕರ್ಕೊಂಡ್ ಬಂದ್ರೆ? ಇಲ್ಲ ಇಲ್ಲ, ನನ್ ಮಗ ಹಾಗೆಲ್ಲ ಮಾಡಲ್ಲ. ಅವನು ನಾನ್ ಹೇಳ್ದಾಗೆ ಮಾಡೋದು, ಮತ್ತೆ ಮದ್ವೆನೂ ನನ್ನ ಇಷ್ಟದಂತೆನೆ ಆಗ್ತಾನೆ. ಅಯ್ಯೋ ಬಿಡಮ್ಮ, ನಿನ್ ಮಗ ದೊಡ್ಡ ಶ್ರೀರಾಮನ ಅವತಾರ ನೋಡು. ನೀನ್ ನನ್ ಮಗನ್ ನೋಡ್ ಉರ್ಕೋತಿದ್ಯ? ಅದ್ಸರಿ, ನೀನ್ ನನಗೆ ಪನೀರ್ ಕೋಫ್ತಾ ರೆಸಿಪಿ ಹೇಳ್ತೀನಿ ಅಂದಲ್ಲ, ಹೇಳು. ನಂದ ಯಾವಾಗ್ಲೂ ಅವ್ರ ಮಗಂದೇ ಮಾತಾಡ್ತಿದ್ಲು, ಆದ್ರೆ ರಮ ಅವಳನ್ನ ಸತಾಯಿಸ್ತಿದ್ಲು. ಯಾರಿಗ್ ಗೊತ್ತು ರಮಾಳ ಮಾತು ನಿಜವಾಗಿತ್ತು ಅಂತ. 6 ತಿಂಗಳ ನಂತರ ರವಿ ಬಂದಾಗ ಅವನ ಜೊತೆ ಓರ್ವ ವಿದೇಶಿ ಇದ್ದಳು. ಹಾ, ಇದ್ಯಾರು? ಅಮ್ಮ, ಇವಳು ನನ್ನ ಗರ್ಲ್ ಫ್ರೆಂಡ್, ನನ್ ಜೊತೆನೆ ಓದ್ತಾ ಇದ್ಲು. ನಾವಿಬ್ರು ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ವಿ, ನಾವು ಮದುವೆ ಮಾಡ್ಕೊಳ್ಳೋ ಡಿಸಿಷನ್ ತಗೊಂಡಿದೀವಿ. ಅದಕ್ಕೆ ನಾನು ಇವಳನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಸೂಜಿ, ಅಪ್ಪ ಅಮ್ಮನ ಆಶೀರ್ವಾದ ತಗೋ. ಸೂಜಿ ಬಗ್ಗಿ ನಂದಾ ಹಾಗೂ ವಿನೋದ್ನ ಕಾಲಿಗೆ ಬಿದ್ದಳು. ಮದುವೆ ಮಾಡ್ಕೊಳ್ಳೋ ಡಿಸಿಷನ್ ನೀನದ್ ಹೇಗ್ ತಗೊಂಡೆ? ನಮ್ಮನ್ನೊಂದ್ ಮಾತು ಕೇಳಲಿಲ್ಲ. ನಾನ್ ಎಷ್ಟ್ ಜನ ಹುಡುಗಿರ್ನ ನೋಡ್ತಿದ್ದೆ, 3-4 ಅಂತೂ ಶಾರ್ಟ್ ಲಿಸ್ಟೇ ಮಾಡ್ಬಿಟ್ಟಿದ್ದೆ. ಅಮ್ಮ, ನನಗೆ ಗೊತ್ತು ನಿಮಗೆ ನನ್ನ ಮದುವೆ ಬಗ್ಗೆ ಕಾಳಜಿ ಇದೆ ಅಂತ. ಆದ್ರೆ ನಾನು ಸೂಜಿನ ಪ್ರೀತಿ ಮಾಡ್ತೀನಲ್ಲ. ಪ್ರೀತಿ ಗೀತಿ ಇರ್ಲಿ, ಈ ವಿದೇಶಿ ನನ್ ಸೊಸೆ ಆಗ್ತಾಳ? ಯಾಕಾಗಲ್ಲ, ಅಷ್ಟಕ್ಕೂ ನನಗೆ 6 ತಿಂಗಳಲ್ಲಿ ಅಮೆರಿಕಲ್ಲೇ ಕೆಲಸ ಸಿಗುತ್ತೆ. ನಾವಿಬ್ರು ಅಲ್ಲೇ ಶಿಫ್ಟ್ ಆಗ್ಬಿಡ್ತೀವಿ. ಈ ಸಮಯದಲ್ಲಿ ನೀವು ಇವಳಿಗೆ ನಮ್ಮ ಸಂಪ್ರದಾಯನ ಕಲಿಸ್ಬಿಡಿ. ಇದನ್ನ ಕೇಳಿ ನಂದ ಅವಳ ತಲೆನೇ ಹಿಡ್ಕೊಂಡ್ಳು. ಅವರು ಮನೆಗೆ ಬಂದಾಗ, ವೈ ಡಿಡ್ ವಿ ಟಚ್ ದ ಫೀಟ್ ಆಫ್ ದ ಎಲ್ಡರ್ಸ್ ರವಿ? ಬಿಕಾಸ್ ಇಟ್ಸ್ ಎ ವೇ ಆಫ್ ಶೋಯಿಂಗ್ ರೆಸ್ಪೆಕ್ಟ್. ಓ, ಇವಳಗದೂ ಗೊತ್ತಿಲ್ಲ ದೊಡ್ಡವ್ರು ಹೇಗ್ ಮರ್ಯಾದೆ ಕೊಡೋದು ಅಂತ. ಆದ್ರೆ ನೀನ್ ಹೇಳ್ತಿದ್ಯಾ ಇವಳನ್ನ ದೇಸಿ ಕೆಲ್ಸಕ್ ಹಾಕು ಅಂತ. ಅಮ್ಮ, ನೀನು ನನ್ನ ತಾಯಿ, ನೀನ್ ಏನ್ ಬೇಕಾದ್ರೂ ಮಾಡ್ಬೋದು. ನಂಗ್ ನಂಬಿಕೆ ಇದೆ ನೀವ್ ಇವಳನ್ನ ನಮ್ ದೇಶದ ಹುಡುಗಿ ಮಾಡ್ಬಿಡ್ತೀರಾ ಅಂತ. ಹಾ, ನಂದ ಅವಳ ಅಮೆರಿಕನ್ ಸೊಸೆಯ ಟ್ರೈನಿಂಗ್ ಶುರು ಮಾಡಿದಳು. ಎಲ್ಡರ್ಸ್ ಅಂದ್ರೆ ದೊಡ್ಡವ್ರಿಗೆ ತಲೆ ಬಗ್ಸಿ ನಮಸ್ಕರಿಸ್ತಾರೆ ಹೀಗೆ. ಯು ಮೀನ್ ಟಚಿಂಗ್ ದ ಫೀಟ್? ಎಸ್ ಎಸ್, ಸರಿ ಸರಿ. ನಂದ ಸೂಜಿಗೆ ರೊಟ್ಟಿ ಮಾಡುವುದನ್ನು ಹೇಳಿಕೊಟ್ಟಳು. ಹಿಟ್ಟು ಫ್ಲೋರ್ ಇದನ್ನ ಈ ತರ ರೋಲ್ ಮಾಡಿ ಪ್ರೆಸ್ ಮಾಡ್ತಾರೆ, ಲೈಕ್ ದಿಸ್. ಎಸ್ ಎಸ್, ಮತ್ತೆ ರೋಲಿಂಗ್ ಪಿನ್ ನಿಂದ ಅರಿತಾರೆ ಹೀಗೆ. ಸೂಜಿ ರೊಟ್ಟಿ ಮಾಡುವಾಗ ಅವಳಿಗೆ ಗೊತ್ತಿರಲಿಲ್ಲ ಯಾವ ದೇಶ ಮಾಡಿದ್ಲು ಅಂತ. ಪರವಾಗಿಲ್ಲ, ಟ್ರೈಯಿಂಗ್, ಕೀಪ್ ಟ್ರೈಯಿಂಗ್. ಮರುದಿನ ನಂದ ಸೂಜಿಗೆ ಡಾಲ್ ಮಾಡುವುದನ್ನು ಹೇಳಿಕೊಟ್ಟಳು. ಸೂಜಿ ಎಲ್ಲಾ ಮಸಾಲಗಳನ್ನು ರುಚಿ ನೋಡಿ ಹಾಕುತ್ತಿದ್ದಳು, ಬೇಗ ಕಲಿಯುತ್ತಿದ್ದಳು. ಕೆಲವು ದಿನಗಳ ನಂತರ, ನಂದ, ಅರೆ ಓ ನಂದಾ. ಏನೋ, ಯಾಕೆ ಕಿರಿಚ್ತಿದ್ಯಾ? ಅಯ್ಯೋ ಹೊಸ ಕಂಟಕ, ನನ್ನ ಪರಿವಾರದವರೆಲ್ಲ ನಮ್ಮ ಫಾರಿನ್ ಸೊಸೆನ ನೋಡಕ್ ಬರ್ತಾವ್ರೆ, ನನ್ನ ತಾಯಿನೂ ಇದಾರೆ ಜೊತೆಲಿ. ಏನ್ ಮಾಡೋದು, ಬರಕ್ ಹೇಳಿ. ಆದ್ರೆ ಸೂಜಿ ಅವ್ರ ಮುಂದೆ ಮನೆ ಸೊಸೆ ತರ ಬಿಹೇವ್ ಮಾಡ್ತಾಳಾ? ನೀವ್ ಸುಮ್ನೆ ನೋಡ್ತಾ ಹೋಗಿ. ಮರುದಿನ ನಂದ ಸೂಜಿಗೆ ಸೀರೆ ಕೊಟ್ಟಳು. ಇದನ್ ಹಾಕೋಬೇಕು ನೀನು. ಅದ್ ಹೇಗೆ, ಹಾವು? ನಂದ ಸೂಜಿಗೆ ಸೀರೆ ಉಡಿಸಿದಳು. ಸೂಜಿಗೆ ಸೀರೆ ತುಂಬಾ ಇಷ್ಟವಾಯಿತು. ವಾವ್, ಅಲುಕ್ ಅಮೇಝಿಂಗ್, ತುಂಬಾ ಚೆನ್ನಾಗಿದೆ ಸೀರೆ. ನಂದ ಅವಳ ವಿದೇಶದ ಸೊಸೆಯ ದೃಷ್ಟಿ ತೆಗೆದಳು. ಹೆಣ್ಣು ನೋಡಲು ಬಂದಿದ್ದ ಪರಿವಾರದಲ್ಲಿ ವಿನೋದ್ನ ತಾಯಿ ಕೂಡ ಇದ್ದರು. ಸೂಜಿ ಸೀರೆ ಉಟ್ಟುಕೊಂಡು ಅಲ್ಲಿಗೆ ಬಂದಳು. ಎಲ್ಲ ಪರಿವಾರದವರು ಚಪ್ಪಾಳೆ ಹೊಡೆದರು. ಸೂಜಿ ಎಲ್ಲಕ್ಕಿಂತ ಮೊದಲು ರವಿಯ ಅಜ್ಜಿಯ ಕಾಲಿಗೆ ನಮಸ್ಕರಿಸಿದಳು. ನನ್ಗೆ ಆಶೀರ್ವಾದ ಮಾಡಿ, ಯಾವಾಗ್ಲೂ ಸುಖವಾಗಿರು. ಅಜ್ಜಿ ಸೂಜಿಯ ದೃಷ್ಟಿ ತೆಗೆದಳು. ಮತ್ತೆ ಸೂಜಿ ಒಬ್ಬೊಬ್ಬರಾಗಿ ಎಲ್ಲರ ಕಾಲಿಗೆ ಬೀಳುತ್ತಿದ್ದಳು. ಎಲ್ಲರೂ ಖುಷಿಯಾಗಿದ್ದರು. ನಿನ್ ಸೊಸೆ ತುಂಬಾ ಒಳ್ಳೆಯವಳು. ಆದ್ರೆ ನಿನ್ ಮಾತೆ ನಿಜ ಆಯ್ತು, ನನ್ ಸೊಸೆ ಒಬ್ಳು ವಿದೇಶಿ. ವಿದೇಶಿ ಅಲ್ಲ, ದೇಸಿ ವಿದೇಶಿ. ಈ
ಸುಂದರವಾದ ಹುಡುಗಿ ಹೆಸರು ಮಾಯಾ. ಮಾಯಾಗೆ ಅಲಂಕಾರ ಮಾಡ್ಕೊಳ್ಳೋದಂದ್ರೆ ತುಂಬಾನೇ ಇಷ್ಟ. ಮಾಯಾ ನಗರದಲ್ಲಿ ಓದುತ್ತಿರುವಾಗ್ಲೇ ಬ್ಯೂಟಿ ಪಾರ್ಲರ್ ಅಲ್ಲಿ ಬ್ಯೂಟಿಷಿಯನ್ ಕೋರ್ಸ್ ಮಾಡ್ತಿದ್ಲು. ಹೇ ಮಾಯಾ, ನಿನಗ ಅಲಂಕಾರ ಮಾಡ್ಕೊಳ್ಳೋಕೆಲ್ಲ ಬರುತ್ತೆ ಅಲ್ವಾ? ಯಾಕೆ ಬರೋದಿಲ್ಲ? ನಾನು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ದೀನಿ. ಹೌದಾ? ಮತ್ತೆ ನಿಂಗೆ ಗೊತ್ತಾ, ನನ್ನ ಕನಸು ನಾನೊಂದು ಬ್ಯೂಟಿ ಪಾರ್ಲರ್ ಇಡಬೇಕು. ಒಳ್ಳೇದು. ಯಾವಾಗ ಬ್ಯೂಟಿ ಪಾರ್ಲರ್ ಇಡ್ತಾ ಇದೀಯಾ? ಮದುವೆ ನಂತರ. ನಿಂಗಂತೂ ತಂದೆ ಬಗ್ಗೆ ಗೊತ್ತೇ ಇದೆ, ಅವರು ದುಡ್ಡೇ ಕೊಡಲ್ಲ. ಅವರಿಗೆ ಹೀಗನ್ಸುತ್ತೆ ಮದ್ವೆನೇ ಇಲ್ಲ ಅಂತ. ಅವ್ರು ಹೇಳ್ತಾರೆ ಬ್ಯೂಟಿ ಪಾರ್ಲರ್ ಹಾಕಿ ನನ್ನ ಹುಡುಗಿ ಸಂಬಳ ತಿನ್ಬೇಕು ಅಂತನಾ? ಸ್ವಲ್ಪ ದಿನದ ನಂತರ ಮಾಯಾ ನೋಡೋಕೆ ಹುಡುಗನ ಕಡೆಯವ್ರು ಬಂದ್ರು. ಇವಳು ನನ್ನ ಮಗಳು ಮಾಯಾ, ಬಿಎ ಓದ್ಕೊಂಡಿದ್ದಾಳೆ. ಇವ್ ನನ್ನ ಮಗ ಮನೋಜ್, ಇವನು ಓದ್ಕೊಂಡು ಬರ್ಕೊಂಡಿದ್ದಾನೆ ಮತ್ತೆ ಸರ್ಕಾರಿ ನೌಕರಿಯಲ್ಲೂ ಇದ್ದಾನೆ. ಅರೇ ವಾ, ಸರ್ಕಾರಿ ನೌಕರಿ ಇದೆಯಾ? ಇನ್ನೇನ್ ಬೇಕು, ಎಲ್ಲರ ಬಾಯನ್ನ ಸಿಹಿ ಮಾಡಿ. ಮಾಯಾ ತಂದೆಗೆ ಸರ್ಕಾರಿ ನೌಕರಿ ಇರೋ ಹುಡುಗನ್ನೇ ಹುಡುಕ್ಬೇಕು ಅಂತ ಆಸೆ ಇತ್ತು. ಆದ್ರೆ ಮನೋಜ್ಗೆ ಮಾಯಾ ಮೊದಲ ನೋಟದಲ್ಲೇ ಇಷ್ಟ ಆದ್ಲು. ಅವಳಿಗೂ ಇಷ್ಟ ಆಯ್ತು. ಮತ್ತೆ ಒಂದು ವರ್ಷದ ನಂತರ ಮಾಯಾ ಮನೋಜ್ ಜೊತೆ ಮದ್ವೆ ಆದ್ಲು. ಮದ್ವೆ ಆದ ಸ್ವಲ್ಪ ದಿನದ ನಂತರ ಮಾಯಾ ಮನೋಜ್ಗೆ ತನ್ನ ಕನಸಿನ ಬಗ್ಗೆ ಹೇಳಿದ್ಲು. ನನ್ನ ಕನಸು ಏನಂದ್ರೆ ಒಂದ್ ಬ್ಯೂಟಿ ಪಾರ್ಲರ್ ತೆರಿಬೇಕು. ತುಂಬಾ ಒಳ್ಳೇದು, ಖಂಡಿತ ಓಪನ್ ಮಾಡಿ. ಯಾಕೆಂದ್ರೆ ಮಾಯಾ ಬ್ಯೂಟಿ ಪಾರ್ಲರ್ ಬಗ್ಗೆ ಮಾತಾಡಿದ ತಕ್ಷಣ ಮನೋಜ್ಗೆ ಸಿಟ್ ಬಂತು. ಬ್ಯೂಟಿ ಪಾರ್ಲರ್? ಒಂದಿನ ಮಾಯಾ ಕೋಪಗೊಂಡ್ಲು. ಎಷ್ಟು ಸಲ ಹೇಳ್ಬೇಕು ನಿಮ್ಗೆ ನನಗ್ ಬ್ಯೂಟಿ ಪಾರ್ಲರ್ ತೆಗಿಬೇಕು ಅಂತ? ನಿಮಗಂತೂ ನನ್ನ ಆರ್ಥಿಕ ಸ್ಥಿತಿ ಗೊತ್ತೇ ಇದೆಯಲ್ವಾ? ಬ್ಯೂಟಿ ಪಾರ್ಲರ್ ಓಪನ್ ಮಾಡೋದಕ್ಕೆ ದುಡ್ಡೆಲ್ಲಿಂದ ಬರುತ್ತೆ? ಮಾಯಾ ಯೋಚಿಸಿದ್ಲು. ಇದೆಯಲ್ಲ ನನ್ ಬಳೆ, ಇದೇ ಕೆಲ್ಸಕ್ ಬರುತ್ತೆ. ಆದ್ರೆ ಇದಂತೂ ನಿಮ್ ತಂದೆಯವ್ರು ನಿಮಗೆ ಕೊಟ್ಟಿರೋದು. ಆದ್ರೆ ಏನಾಯ್ತು, ಇವಾಗ ಉಪಯೋಗಕ್ ಬರ್ಲಿಲ್ಲ ಅಂದ್ರೆ ಮತ್ತೆ ಅವಾಗ? ನೀವ್ ಇದನ್ನ ಮಾರ್ ಬನ್ನಿ, ನನ್ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ತೀನಿ. ಹಾಗೆ ಆಗ್ಲಿ. ಮನೋಜ್ ಮಾರುಕಟ್ಟೆಗೆ ಹೋದ, ಆ ಬಳೆಗಳನ್ನ ಮಾರಿದ, ಮತ್ತವನು ಎಲ್ಲಾ ದುಡ್ಡನ್ನು ಮಾಯಾ ಕೈಗೆ ಕೊಟ್ಟ. ಮಾಯಾ ದುಡ್ಡು ನೋಡಿ ತುಂಬಾ ಖುಷಿ ಆದ್ಲು. ಮಾರನೇ ದಿನ ಮಾಯಾ ಎಲ್ಲಾ ಸಾಮಾನು ಖರೀದಿ ಮಾಡಿದ್ಲು. ಸ್ವಲ್ಪ ದಿನದಲ್ಲಿ ಮಾಯಾ ಮನೆಯಲ್ಲಿಯೇ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿದ್ಲು. ಊರಲ್ಲಿರೋ ಎಲ್ಲಾ ಹುಡುಗಿರು ಮಾಯಾನ ಬ್ಯೂಟಿ ಪಾರ್ಲರ್ಗೆ ಬಂದ್ರು. ಮಾಯಾ ತುಂಬಾ ಖುಷಿ ಆದ್ಲು, ಯಾಕೆಂದ್ರೆ ಅವಳ ಬ್ಯೂಟಿ ಪಾರ್ಲರ್ ತುಂಬಾ ಚೆನ್ನಾಗ್ ನಡೀತಾ ಇತ್ತು. ಅವಳ ಆದಾಯ ಕೂಡ ಚೆನ್ನಾಗ್ ನಡೀತಾ ಇತ್ತು. ತಿಂಗಳ ಅಂತದಲ್ಲಿ ಮನೋಜ್ ಲೆಕ್ಕವನ್ನ ನೋಡಲು ಕೂತ್ಕೊಂಡ. ಈ ತಿಂಗಳಲ್ಲಿ ನೀವು 20,000 ದುಡ್ಡನ್ನ ಸಂಪಾದನೆ ಮಾಡಿದ್ದೀರಾ? ನಾನ್ ಹೇಳಿರ್ಲಿಲ್ವಾ? ಹಾ, ಇದು ಹೀಗೇನೆ ನಡೀತಾ ಇದ್ರೆ ನಾವು ಆದಷ್ಟು ಬೇಗ ಶ್ರೀಮಂತರಾಗಬಹುದು. ಮಾಯಾ ತನ್ನ ಬ್ಯೂಟಿ ಪಾರ್ಲರ್ ಕೆಲಸನ ಮುಂದುವರಿಸಿದ್ಲು. ಒಂದ್ ವರ್ಷದ ನಂತರ ಒಂದ್ ಅಂಗಡಿ ಖರೀದಿ ಮಾಡಿದ್ಲು. ಅದ್ರಲ್ಲಿ ಅವಳು ಬ್ಯೂಟಿ ಪಾರ್ಲರ್ ಓಪನ್ ಮಾಡಿದ್ಲು. ನೋಡ್ತಾ ನೋಡ್ತಾ ಮಾಯಾ ಮನೆ ಕೂಡ ದೊಡ್ಡದಾಯ್ತು. ಸೀಮಾಳ ಮದುವೆಯ ಸಮಯದಲ್ಲಿ ಅವಳ ಅಣ್ಣ ಉಡುಗೊರೆಯಾಗಿ ಒಂದು ಟೆಲಿಫೋನ್ನ ಅವಳಿಗೆ ಕೊಟ್ಟಿದ್ದ. ಫೋನ್ ನೋಡಿ ಸೀಮಾ ಬಹಳ ಖುಷಿ ಪಟ್ಲು. ಮೊದ್ಲು ಅವಳು ಅವ್ರ ಅಮ್ಮ ಅಪ್ಪ ಮತ್ತು ಅಣ್ಣನ ಜೊತೆ ಪ್ರತಿದಿನ ಮಾತಾಡ್ತಾ ಇದ್ಲು. ಹಾ ಅಮ್ಮ, ನಾನ್ ಚೆನ್ನಾಗಿದ್ದೀನಿ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಆದ್ರೆ ಸ್ವಲ್ಪ ದಿನಗಳ ಬಳಿಕ ಸೀಮಾ ಅವಳ ಫೋನಿಂದ ಅವಳ ಫೋಟೋ ಅಂದ್ರೆ ಅವಳು ತನ್ನಗೆ ತಾನೇ ಸೆಲ್ಫಿಯನ್ನ ತೆಗೆದ್ಕೊಳ್ಳಕ್ ಶುರು ಮಾಡಿದ್ಲು. ಅವಳ ಫೋಟೋನ ಅವಳು ಬಗೆ ಬಗೆಯಾಗಿ ತೆಗೆದ್ಕೊಳ್ಳೋದ್ರಲ್ಲಿ ಅವಳಿಗೆ ಬಹಳ ಸಂತೋಷ ಸಿಗ್ತಾ ಇತ್ತು. ಈ ಫೋಟೋನ ಇಲ್ಲಿ ಕುತ್ಕೊಂಡು ತೆಗಿತೀನಿ. ವಾವ್, ನಾನು ಎಷ್ಟು ಸುಂದರವಾಗಿ ಕಾಣ್ತೀನಿ. ಇನ್ನೊಂದು ಫೋಟೋ ರೂಮ್ ಒಳಗಡೆ ತೆಗಿತೀನಿ. ಫೋಟೋ ತೆಗೆಯುವಾಗ ಅವಳ ಇಡೀ ಗಮನ ಫೋನ್ನ ಕ್ಯಾಮರಾದ ಮೇಲೆ ಇರ್ತಾ ಇತ್ತು. ಕೆಳಗಡೆ ಬಿದ್ದ ಸೋಪಿನ ಮೇಲೆ ಅವಳ ಗಮನ ಬೀಳಲೇ ಇಲ್ಲ. ತಕ್ಷಣ ಅವಳು ಸೋಪಿನ ಮೇಲೆ ಕಾಲಿಟ್ಟು ಬಿದ್ಲು. ನಾನಂತೂ ಬಿದ್ಬಿಟ್ಟೆ. ನನ್ನ ಬಟ್ಟೆ ಎಲ್ಲ ಬದಲಾಯಿಸಿ ಮತ್ತೆ ಫೋಟೋ ತೆಗಿತೀನಿ. ಸೀಮಾಳಿಗೆ ಈಗ ಸೆಲ್ಫಿ ತಗೊಳ್ಳೋದು ಒಂದು ಹವ್ಯಾಸ ಆಗೋಯ್ತು. ಸೀಮಾ ಈಗ ಮನೆಯ ಇತರೆ ಕೆಲಸಗಳನ್ನ ಬಿಟ್ಟು ಬರೀ ಸೆಲ್ಫಿ ತೆಕ್ಕೊಳ್ಳೋದ್ರಲ್ಲೇ ಅವಳ ಇಡೀ ಸಮಯನ ಕಳೀತಾ ಇದ್ಲು. ಅಯ್ಯೋ ಸೊಸೆ, ಕೋಣೆಯಲ್ಲೇನೋ ಸುಟ್ಟೋಗಿರೋ ವಾಸನೆ ಬರ್ತಾ ಇದೆಯಲ್ಲ. ಅಯ್ಯೋ, ಬೇಳೆ ಎಲ್ಲ ಸುಟ್ಟು ಹೋಗಿದೆ. ಆದ್ರೆ ಸೊಸೆ ಎಲ್ಲಿ ಹೋದ್ಲು?
ಸೀಮಾ ಬರೀ ಫೋಟೋ ಮತ್ತು ಸೆಲ್ಫಿಗಳನ್ನ ತೆಕ್ಕೊಳ್ಳೋದ್ರಲ್ಲಿ ಎಷ್ಟು ವ್ಯಸ್ತವಾಗಿರ್ತಾ ಇದ್ಲು ಅಂದ್ರೆ, ಈಗ ಅವಳು ಬಹಳ ಬೇಜವಾಬ್ದಾರಿ ಹುಡುಗಿ ಆಗಿದ್ಲು. ಸೀಮಾ, ನನ್ ಕುರ್ತಾ ಎಲ್ಲಿದೆ? ಅದನ್ನಂತೂ ನಾನು ಆಗ್ಲೇ ಒಗ್ದಾಕಿದ್ದೀನ್ರಿ, ಆದ್ರೆ ಒಣಗಾಕಕ್ ಮಾತ್ರ ಮರ್ತ ಹೋಗ್ಬಿಟ್ಟೆ. ಅಯ್ಯೋ, ಈಗೇನ್ ಮಾಡ್ಲಿ? ಸೀಮಾಳ ಅತ್ತೆ ಮತ್ತು ಅವಳ ಪತಿ ಇವಳ ಸೆಲ್ಫಿ ತೆಗೆದುಕೊಳ್ಳುವ ಅಭ್ಯಾಸದಿಂದ ಬಹಳವಾಗಿ ಕಂಗೆಟ್ಟು ಹೋಗಿದ್ರು. ಸೊಸೆ ಇದೇ ತರ ಯಾವಾಗ್ಲೂ ಫೋಟೋ ಹಿಡಿತಾ ಇದ್ರೆ ಮನೆ ಕೆಲ್ಸ ಎಲ್ಲ ಯಾವಾಗ ಹೇಗ್ ಮಾಡ್ತಾಳೋ ಗೊತ್ತಿಲ್ಲ. ನೀನು ಮನೆ ಕೆಲ್ಸಗಳ ಬಗ್ಗೆ ಯಾವಾಗ ಗಮನ ಕೊಡ್ತೀಯಾ? ನಾನು ಸೀಮಾಗೆ ಅರ್ಥ ಮಾಡಿಸ್ತೀನಿ ಅಮ್ಮ. ಸೀಮಾಳ ಗಂಡ ಕೂಡ ಅವಳಿಗೆ ಅರ್ಥ ಮಾಡಿಸೋದಿಕ್ಕೆ ಪ್ರಯತ್ನ ಪಟ್ಟ, ಆದ್ರೆ ಸೀಮಾಳ ಅಭ್ಯಾಸ ಬದ್ಲಾಗ್ಲೇ ಇಲ್ಲ. ಮನೇಲ್ ನಾನು ಎಲ್ಲಾ ಜಾಗದಲ್ಲೂ ಕೂಡ ಎಲ್ರ ಜೊತೆಲೂ ಫೋಟೋ ತಗೊಂಡಿದ್ದೀನಿ. ಈಗ ನಾನೇನ್ ಮಾಡೋದು? ಯಾಕೆ ನಾನು ಯಾವ್ದಾದ್ರೂ ಪ್ರಾಣಿ ಜೊತೆ, ಅಂದ್ರೆ ಯಾವ್ದಾದ್ರೂ ಬೆಕ್ಕು ಅಥವಾ ನಾಯಿ ಜೊತೆ ಫೋಟೋ ಹಿಡಿಬಾರ್ದು? ಸೀಮಾ ಮನೆಯಿಂದ ಹೊರಗಡೆ ಬಂದ್ಲು. ಅಲ್ಲೇ ಇದ್ದ ಒಂದು ನಾಯಿ ಜೊತೆ ಅವಳು ಸೆಲ್ಫಿ ತೆಗೆದುಕೊಳ್ಳೋದಿಕ್ಕೆ ಮುಂದಾದ್ಲು. ಅವಳು ನಾಯಿ ಪಕ್ಕ ಕೂತು ಸೆಲ್ಫಿ ತೆಕ್ಕೊಳ್ಳೋದಿಕ್ಕೆ ಮುಂದಾದ ತಕ್ಷಣ ನಾಯಿ ಅವಳನ್ನ ತಕ್ಷಣವಾಗಿ ಕಚ್ಚಿಬಿಡ್ತು. ಅಯ್ಯೋ ದೇವ್ರಿ, ಕಾಪಾಡಿ ನನ್ನ ಈ ನಾಯಿಂದ ಯಾರಾದ್ರೂ ಕಾಪಾಡಿ. ಫೋಟೋ ತೆಗೆಯೋ ಮಾತಿರ್ಲಿ, ಸೀಮಾ ಅವಳ ಮೊಬೈಲ್ ಫೋನ್ನ ಕೂಡ ಅಲ್ಲೇ ಬಿಟ್ಟು ಓಡೋದಕ್ಕೆ ಶುರು ಮಾಡಿದ್ಲು. ಸೀಮಾಳ ಸೆಲ್ಫಿ ತಗೊಳ್ಳೋ ಅಭ್ಯಾಸ ಅವಳನ್ನ ಅಪಾಯಕ್ಕೆ ದೂಡಿತ್ತು. ನಾಯಿ ಕಚ್ಚಿದ್ರಿಂದ ಅವಳಿಗೆ ಇಂಜೆಕ್ಷನ್ನ ಕೊಡಿಸ್ಬೇಕಾಗಿತ್ತು ಮತ್ತು ಅವಳ ಫೋನ್ ಕೂಡ ಅದೇ ಜಾಗದಲ್ಲಿ ಬಿದ್ದು ಒಡೆದು ಹೋಗಿತ್ತು. ಈ ಕಥೆಯಿಂದ ನಮ್ಗೆ ತಿಳಿಯೋದೇನಪ್ಪಾ ಅಂದ್ರೆ, ಯಾವುದೇ ವಸ್ತುವಿನ ಮೇಲಿನ ಅತಿ ಪ್ರೀತಿ ಬಹಳ ಕೆಟ್ಟದ್ದು ಅಂತ. ಯಾವುದೇ ವಸ್ತು ಮೇಲಿನ ಅಗತ್ಯಕ್ಕಿಂತ ಹೆಚ್ಚು ಪ್ರೀತಿ ನಮ್ಮನ್ನ ಅಪಾಯಕ್ಕೆ ದೂಡುತ್ತೆ ಅಂತ.